Let me look at the phone. ನಿಕೆ ಇಷ್ಟೇ ಸ್ಟಾಪ್ ಮಾಡ್ತೀನಿ ಸ್ಟಾಪ್ ಮಾಡಿ ಅಲ್ಲಿ ಕಟ್ಟಿಂಗ್ ಆ್ಯಡ್ ಮಾಡ್ಕೊಳ್ಳಿ ಓಕೆ ಕಟ್ ಆ್ಯಡ್ ಮಾಡಿ ನಮಸ್ಕಾರ ನಮ್ಮ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಮತ್ತು ಕೆಆರ್ಪಲ್ಸನಗರ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಶ್ರೀಮತಿ ನಾಗರಾಜ್ ನಮ್ಮವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ನಮಸ್ತೆ ಸರ್ ಇವರಿಗೆ ನಮ್ಮ ಬ್ರಿಟಿಷರ್ಸ್ ಇನ್ ಇಂಡಿಯಾ ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸುಸ್ವಾಗತ ನಮಸ್ಕಾರ ಮೇಡಮ್ ಈಗಾಗಲೇ ನಮಗೆ ತಿಳಿದಂತೆ ನೀವು ರಾಜಕೀಯ ಕ್ಷೇತ್ರಕ್ಕೆ ಬಹಳಷ್ಟು ಸೇವೆ ಸಲ್ಲಿಸಿದ್ದೀರಾ ಈ ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ರಿ ಮೇಡಮ್ ಸರ್ ನಾವು 2010ರಲ್ಲಿ ಪ್ರವೇಶ ಮಾಡಿದ 2010ರಲ್ಲಿ ಪ್ರವೇಶ ಮಾಡಿ ಇವಾಗ ಇಲ್ಲಿನವರೆಗೂ ನಾವು ರಾಜಕೀಯ ಪ್ರವೇಶ ಮಾಡಿದ್ಮೇಲೆ ಏನ್ ಮಾಡಿದ ಅಂದ್ರೆ ಶೌಚಾಲಯದ ಬಗ್ಗೆ ಆಮೇಲೆ ಊರಿನ ನೀರಿನ ಬಗ್ಗೆ ರಾಜಕೀಯದ ಮೂಲಕವಾಗಿನೂ ಪ್ರವೇಶ ಮಾಡ್ದ ಅದಕ್ ಮುಂಚೆನೂ ಒಂದ್ಸ್ವಲ್ಪ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದ ಮುಂಚೆ ರಾಜಕೀಯ ಬರಕ್ ಮುಂಚೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದ ಅವಾಗ ಏನ್ ಮಾಡ್ತಿದ್ವಪ್ಪ ಅಂತಂದ್ರೆ ಸಮಾಜ ಸೇವೆ ಮಾಡ್ಕೊಂಡಾಗ ನಾವು ಸಾಕಷ್ಟು ಅಂಗವಿಕಲರಿಗೆ ವಿಧವೆಯರಿಗೆ ಪೆನ್ಷನ್ ಮಾಡ್ಕೊಡೋದು ವೃದ್ಧಾಪಿ ವೇತನ ಮಾಡ್ಕೊಡೋದು ಆಮೇಲೆ ಸಮಾಜ ಕೆಲಸ ನಿರ್ವಹಿಸ್ತಾ ಇದ್ದ ಸರ್ ಅದೇ ಸಂಘ ಕಟ್ಕೊಳ್ಳೋದು ಇವಾಗ ಒಂದು ಊರಿನಲ್ಲಿ ಸ್ತ್ರೀಶಕ್ತಿ ಸಂಘ ಸ್ತ್ರೀ ಆಮೇಲೆ ಸ್ವಸಹಾಯ ಗುಂಪುಗಳು ಮಾಡ್ಕೊಳ್ಳೋದು ಸ್ವಸಹಾಯ ಗುಂಪು ಮಾಡ್ಕೊಂಡು ಅವ್ರಿಗೆ ಅವರು ಏನೋ ಸಾಲ ಕೊಡ್ಸೋದು ಅವರು ಸಾಲ ತಗೊಂಡು ಅವರು ಅಭಿವೃದ್ಧಿ ಪಡ್ಕೊಂಡು ನಮ್ಮ ಬಡತನ ನಿರ್ಮೂಲನೆ ಮಾಡೋದಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ಊರುಗಳಿಗೆ ಬಂದು ಸಾಕಷ್ಟು ಚಾಲನೆ ಕೊಟ್ಟು ಅದನ್ನೆಲ್ಲ ಸಂಸ್ಥೆಗಳು ನಾವು ಸಂಘಗಳಲ್ಲಿ ಪಡ್ಕೊಂಡು ನಾವು ಅದರಿಂದ ಉತ್ತಮವಾದ ಕಾರ್ಯ ಮಹಿಳೆಯರಿಗೆ ಜನಗಳಿಗೆ ತೊಡಗಿಸ್ಕೊಂಡು ನಾನು ಕಾರ್ಯ ಕೆಲಸ ಮಾಡ್ತಾ ಇದ್ದೀನಿ ಈ ತರ ನೀವು ಉತ್ತಮ ಕೆಲಸವನ್ನು ರಾಜಕೀಯ ಮಾಡ್ತಾ ಇದ್ದೀರಾ ಅದರಲ್ಲಿ ರಾಜಕೀಯ ವೃತ್ತಿ ಬಂದ್ಮೇಲೆ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನ ನಿರ್ವಹಿಸಿದ್ದೀರಾ ಈ ಗ್ರಾಮದಲ್ಲಿ ಆಗ್ಬೋದು ಇಲ್ಲ ಬೇರೆ ಕಡೆ ಆಗಿರ್ಬೋದು ಸರ್ ರಾಜಕೀಯದಲ್ಲಿ ಬಂದ್ಮೇಲೆ ರಾಜಕೀಯದಲ್ಲಿ ಏನು ಬಂದ್ರೆ ಅದೇ ಶೌಚಾಲಯದ ಬಗ್ಗೆ ಕಾರ್ಯ ವೃತ್ತಿನ ಮಾಡ್ದ ಎಷ್ಟು ಶೌಚಾಲಯ ಮಾಡಿದ್ವಿ ಸರ್ ಶೌಚಾಲಯನೇ 100-150 ಶೌಚಾಲಯನ ಮಾಡಿದೀವಿ ಹೇಳಿದೀವಿ ನಾವೆಲ್ಲ ಇಲ್ಲಿನವರೆಗೂ ಅದೇ ರೀತಿ ಎಲ್ಲಾರ್ಗುನು ಅವ್ರಿಗೆ ಆದಂತ ಅವ್ರಿಗೇನ್ ಬಿಲ್ಲಿನ ಬಗ್ಗೆ ಏನ್ ಕೊಡಿಸ್ಬೇಕು ಅದು ಏನ್ ಮಾಹಿತಿ ಕೊಡ್ಬೇಕು ಅದರಂತೆ ಕೊಡ್ತೀವಿ ಮನೆ ಮನೆಗೆ ಹೋಗಿ ಶೌಚಾಲಯ ಮಾಡ್ಕೊಳ್ರಿ ಹೆಣ್ಮಕ್ಳಿಗೆ ತೊಂದರೆ ಆಗದ್ ಬೇಡ ನಾಳೆ ದಿವಸ ನಾನೊಬ್ಳು ಹೆಣ್ಮಗ್ಳಾಗ ಹೇಳ್ತೀನಿ ನಿಮ್ಗೆ ನಿಮ್ ಮನೆ ಬಾಗ್ಲಿಗೆ ಬಂದು ಅಂತ ಶೌಚಾಲಯ ಮಾಡಿಸ್ತ ಅದ ಆಮೇಲೆ ಕರೆಂಟ್ ಇದು BPL ಕಾರ್ಡ್ ಬಗ್ಗೆ ಸಾಕಷ್ಟೇ ನಾನು ಬಂದು ಈ ನಾನ್ ಮಾಡೋದು ಏನಂದ್ರೆ ಸಭೆ ನಾನು ಗ್ರಾಮ ಸಭೆ ಮಾಡ್ಬೇಕಾದ್ರೆ ವಾರ್ಡ್ ಸಭೆ ಮಾಡ್ಬೇಕಾದ್ರೆ ನಮ್ಮ ಸದಸ್ಯರಿಗೆ ನಮ್ಗೆ ಇದನ್ನ ನೋಟಿಸ್ ಕೊಟ್ರೆ ನಾನ್ ಮಾಡ್ತಿದ್ದೆ ಏನಂದ್ರೆ ಮನೆ ಮನೆಗೆ ಹೋಗಿ ಗ್ರಾಮ ಸಭೆಗೆ ಬನ್ನಿ ವಾರ್ಡ್ ಸಭೆಗೆ ಬನ್ನಿ ಅಲ್ಲಿ ಬಂದ್ರೆ ನಿಮ್ಗೆ ಆದಂತ ಸವಲತ್ತು ಏನ್ ಕೇಳ್ಬೇಕೋ ತಿಳಿಯುತ್ತೆ ಮನೇಲಿ ಇದ್ರೆ ಯಾವ್ದು ತಿಳಿಯಲ್ಲ ನಿಮ್ ಊರಿಗೆ ರಸ್ತೆ ಬೇಕಾ ನೀರ್ ಬೇಕಾ ಕರೆಂಟ್ ಬೇಕಾ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಯುತ್ತೆ ಆದ್ರಿಂದ ನೀವು ಗ್ರಾಮ ಸಭೆಗೆ ಬರ್ಬೇಕು ವಾರ್ಡ್ ಸಭೆಗೆ ಬರ್ಬೇಕು ಅಂತ ಜನ ಕರೀನಿ ಫಸ್ಟ್ ನಾನು ರಾಜಕೀಯಕ್ಕೆ ಹೋದಾಗ ಆಮೇಲೆ ಜನಗಳು ಬರ್ಲಿಲ್ಲ ಅಂದಾಗ ಅವ್ರ ಮನೆ ಮನೆಗೆ ಹೋಗಿ ನಿಮ್ಗೆ ಏನ್ ಶೌಚಾಲಯ ಮಾಡಿ ನಿಮ್ಗೆ ಗ್ರಾಮ ಪಂಚಾಯತಿಲಿ ಏನ್ ಬರ್ಬೇಕು ನಾನ್ ಕೊಡ್ಸ್ಕೊಡ್ತೀನಿ ಅದ್ರ ಬಗ್ಗೆ ನಾನ್ ಅದ್ರ ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ಹೇಳಿ ಶೌಚಾಲಯ ಮಾಡಿಸ್ತ ಊರಿನಲ್ಲಿ ನೀರಿನ ಬಗ್ಗೆ ಕುಡಿಯ ನೀರಿಗೆ ಬೋರ್ ಬೇಕಾ ಅದೇ ಆದಂತ ರಾಜಕಾರಣಿಗಳು ಅಧಿಕಾರಿಗಳು ಏನಾಯ್ತೋ ಅದನ್ನ ಇಟ್ಕೊಳ್ಳೋದು ಬೋರ್ ಕೊಡಿಸ್ತು ಊರಲ್ಲಿ ಒಳ್ಳೆ ನೀರ್ ಕೊಡ್ತೀವಿ ಊರಿನ ಜನಕ್ಕೆ ನೀರ್ ಕುಡಿತಾರೆ ಸ್ವಚ್ಛತೆ ಕಾಪಾಡೋದು ಆರು ತಿಂಗಳಿಗೆ ಏನ್ ಬರುತ್ತಾ ಗ್ರಾಮ ಪಂಚಾಯತಿಲಿ ಅದರಂತೆ ಊರಿನ ಸ್ವಚ್ಛತೆಯನ್ನ ನಾವು ನಿಂತ್ಕೊಂಡು ಊರಿನಲ್ಲಿ ಸ್ವಚ್ಛತೆ ಕಾಪಾಡೋದು ಈಗ ನಾವು ಇಷ್ಟು ಕೆಲಸ ಮಾಡ್ಕೊಂಡು ರಾಜಕೀಯದಲ್ಲಿ ಅಭಿವೃದ್ಧಿ ಕೆಲಸನ ಮಾಡ್ತಾ ಇದ್ವಿ ಇಷ್ಟೆಲ್ಲ ಕೆಲಸಗಳಲ್ಲಿ ನಿಮ್ಗೆ ಸದಾ ಜನ ನೆನೆಸ್ಕೊಳ್ಳೋಂತ ಕೆಲಸ ಇರೋ ಇದು ಈ ಕೆಲಸ ನಾಗರತ್ ನಮ್ಮವ್ರು ಮಾಡಿದ್ರು ಅಂತ ಯಾವಾಗ್ಲೂ ನೆನೆಸ್ಕೊಳ್ಳೋಂತ ಯಾವ್ದಾದ್ರು ಕೆಲಸ ಇರುತ್ತೆ ಅಂತ ಮುಖ್ಯವಾದ ಕೆಲಸ ಯಾವ್ದು ಮೇಡಮ್ ಸರ್ ಅಂತ ಮುಖ್ಯವಾದ ಕೆಲಸ ಅಂದ್ರೆ ಫಸ್ಟ್ ನೀರು ಹೌದು ಮೇನ್ ಮನುಷ್ಯನಿಗೆ ಬೇಕಾಗಿರೋದು ನೀರು ಕತ್ತಲೆ ಬೆಳಕು ಅನ್ನೋದು ಒಂದು ಬೆಳಕು ನೀರಾದ್ಮೇಲೆ ಬೆಳಗ್ಬೇಕು ಅದು ಇರ್ಬೇಕಲ್ವರ
ಆಮೇಲೆ ಅದಾದ್ಮೇಲೆ ಈ ಜನಗಳಿಗೆ ದುಡ್ಡಿನ ಅಭಾವ. ನೀರು ಕರೆಂಟ್ ಬಂದಿದ್ರೇನೆ ಸಾಕಾಗಲ್ಲ ಅವ್ರ ಪರಿಸ್ಥಿತಿಗೆ. ಅವ್ರಿಗೆ ಇವಾಗ ದುಡ್ಡು ಬೇಕಲ್ರ, ದುಡ್ಡು ಇಲ್ಲ ಅಂತ ಮನೆ ಕುತ್ಕೊಂಡ್ರೆ ದುಡ್ಡು ಬರುತ್ತ? ಅದಕ್ಕೆ ಅವ್ರದೇ ಏನೋ ಒಂದು ಈ ಆಫೀಸ್ ಅಲ್ಲಿ ಒಂದು ಇವಾಗ ಒಂದು SBM ಅಲ್ಲಿ ಆಗಿರ್ಲಿ, ಒಂದು ಬೇರೆ ಸಂಘ ಸಂಸ್ಥೆಗೆ ಆಗಿರ್ಲಿ, ಒಂದು ಸ್ಪಂದನ ಫೈನಾನ್ಸ್ ಯಾವ್ದೋ ಒಂದು ಫೈನಾನ್ಸಿನ ಬಗ್ಗೆ ಅವಾಗ ನಮ್ಗೆ ದುಡ್ಡು ಇಲ್ಲ, ನಾವು ಮುಂದೆ ಬರೋದು ಹೇಗೆ? ಕುಂತಿದ್ರೆ ಸುಮ್ಮನೆ ಮುಂದೆ ಬರಕ್ಕಾಗಲ್ಲ. ನೀರು ಕರೆಂಟ್ ಇದ್ರೆ ಸಾಕಾಗಲ್ಲ ನಮ್ ದುಡ್ಮೆ. ಅದಕ್ಕೆ ಏನ್ ಮಾಡೋದು, ಒಂದ್ ಸಂಘ ಮಾಡ್ಕೊಂಡು ಸಂಘದಲ್ಲಿ ಯಾರೋ ಅದ್ರಲ್ಲಿ ಯಾವ ಅಧಿಕಾರಿಗಳು ಯಾವ ಇಲಾಖೆಯಲ್ಲಿ ಏನ್ ಸವಲತ್ತು ದೊರೆಯುತ್ತೋ ಆ ಸವಲತ್ತನ್ನ ಆ ಮಹಿಳೆಯರಿಗೆ ಕೊಡ್ಸ್ಕೊಡೋದು. ಅದ್ರಲ್ಲಿ ಆ ಮಹಿಳೆಯರು ಏನೋ ಒಂದು ಹಸು ತಗೊಳೋದ, ಒಂದ್ ಎಮ್ಮೆ ತಗೊಳೋದ, ಒಂದ್ ಮೇಕೆ ತಗೊಳೋದ, ಒಂದ್ ಕುರಿ ತಗೊಳೋದ ಮಾಡ್ಕೊಂಡು ಅದರಿಂದ ಆ ಮಹಿಳೆ ಮುಂದೆ ಬರೋದು, ಮಕ್ಕಳನ್ನ ಓದೋ ವಿದ್ಯಾಭ್ಯಾಸಕ್ಕೆ ಆ ರೀತಿ ಅದನ್ನು ಮಾಡಿದೆ ಸರ್. ಅದ್ರ ಬಗ್ಗೆ ನಾನು ಬೇಜಾನು ಅದ್ರ ಬಗ್ಗೆ ಮಾಡಿದ್ದೀನಿ. ರಾಜಕೀಯ ರೀತಿ ನೀವು ಒಳ್ಳೆ ಸೇವೆ ಮಾಡಿದ್ರ, ಈ ಜನಸೇವೆ ಮಾಡಲು ನಿಮಗೆ ಪ್ರೇರೇಪಣೆ ಯಾರು ಮೇಡಮ್? ಮುಖ್ಯವಾಗಿ ಸರ್ ಮುಖ್ಯವಾಗಿ ಇವಾಗ ಅದೇ ನಾನು ಹೇಳಿದ್ನಲ್ಲ, ನಾನು ಆಚೆಗೆ ಹೋಗ್ಬೇಕಾದ್ರೆ ಯಜಮಾನ್ರು, ನಾನು ಆಚೆಗೆ ಹೋದ್ಮೇಲೆ ಜನಗಳು. ಯಾಕಂದ್ರೆ ಬಾರವ್ವ ನೀನ್ ಬಂದ್ರೆ ನಮ್ಗೆ ಒಂದ್ ಒಳ್ಳೆ ಏನೋ ಒಂದು ಒಂದು ಅನುಕೂಲ ಮಾಡ್ಕೊಡ್ತೀಯ ಬಾ. ಆ ಆಫೀಸ್ ಅಲ್ಲಿ ಯಾವ್ದೋ ಒಂದ್ ಆಫೀಸ್ ಅಲ್ಲಿ ಇಲಾಖೆಯಲ್ಲಿ ಸಾಲ ಕೊಡ್ತಾರಂತೆ, ನೀನ್ ಬಾರವ್ವ ಅಲ್ಲಿ ಮಾತಾಡ್ತೀಯ, ನೀನೊಬ್ರು ರಾಜಕೀಯ ವ್ಯಕ್ತಿ ಬಾರವ್ವ ನೀನು ಅಂತ ನನ್ನ ಜನ ಮುಂದೆ ತಗೊಂಡ್ ಬಂದಿದ್ದು. ಜನ ಮಾಡಿದಕ್ಕೆ ನಾನ್ ಮುಂದೆ ಬಂದಿದ್ದೆ. ಪರ್ಟಿಕ್ಯುಲರ್ ಯಾವ್ದೇ ವ್ಯಕ್ತಿ ಇಲ್ಲ, ವ್ಯಕ್ತಿ ಜನ ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಆ ಜನ ಇವಾಗ ಯಾರೋ ಒಬ್ಬ ವ್ಯಕ್ತಿ ಇಲಾಖೆಯಿಂದ ಬಂದಾಗ ಇಂಥ ವ್ಯಕ್ತಿ ನಾಗರತ್ನಮ್ಮ ಅಂತ ಇದ್ದಾರೆ ಊರ್ನಲ್ಲಿ, ಆ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿ ಆ ವ್ಯಕ್ತಿ ಸಂಘ ಸಂಸ್ಥೆ ಬೇಕು ಜಾನ್ ಮಾಡ್ತದೆ ಒಳ್ಳೆ ಕಾರ್ಯ ಮಾಡ್ತದೆ ಅಂದ್ರೆ ಜನ ಹೇಳಿ ಕಳಿಸ್ದಾಗ್ಲೇ ಆ ವ್ಯಕ್ತಿ ನಮ್ಮ ಮನೆಗೆ ಬಂದು ಈ ಕೆಲಸ ನೀವು ಮಾಡಿ ಅಂದಾಗ ಇನ್ನ ಮುಂದೆ ನಾನು ಯಾರ್ಯಾವ ಕೆಲಸ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸರ್ ನನ್ ಮುಂದಿನ ಗುರಿ ಏನಿದೆ ಅಂದ್ರೆ ನಾನು ಸಾಕಷ್ಟು ಈ ಬಡ ಮಕ್ಳಿಗೆ ಏನೋ ನನ್ನ ಕೈಲಿ ಆದಂತ, ನಾನು ಒಬ್ರು ಬಡ ಕುಟುಂಬದಲ್ಲಿ ಬೆಳೆದಿರೋ ಹೆಣ್ಣು, ನಾನು ತಾಯಿ ಇಲ್ದಲೇ ಬೆಳೆದಿದ್ದೆ. ನನ್ನ ಬೇರೆಯವರು ನನ್ನ ಅಕ್ಕಪಕ್ಕ ನಾವ್ರೇ ತಾಯಿಯಂದಿರಾಗಿ ನನ್ ಸಾಕಿದ್ರು. ನಾನು ಏನೋ ಒಂದ್ ಬಡ ಕುಟುಂಬದಲ್ಲಿ ಇದ್ದೀನಿ, ಆದ್ರೆ ನನ್ನದೇ ಆದಂತ ಒಂದು ಜನಕ್ಕೆ ಒಂದು ಒಳ್ಳೆ ಸಹಾಯ ಮಾಡ್ತೀರೆ, ಒಂದು ಒಳ್ಳೇದಾಗುತ್ತೇನೋ, ನಮ್ಮನ್ನ ನೆನೀತಾರೇನೋ, ನಾವು ಯಾವತ್ತೂ ನಾವು ಉಳಿಯಲ್ಲ, ಆದ್ರೆ ನಾವು ಮಾಡಿದ ಕೆಲಸ ಸ್ಥಿರವಾಗಿ ಉಳಿಲಿ ಅನ್ನೋದು ನಾನು ಈ ಬಡ ಜನಕ್ಕೆ ಸಾಕಷ್ಟು ಕೆಲಸ ಮಾಡ್ಬೇಕಂತ ನನ್ನ ಭಾವನೆ ಬಹಳನೇ ಐತೆ. ಬಡವರ ಪರವಾಗಿ ವ್ಯಕ್ತಿಗಳಿಗೆ, ಆಮೇಲೆ ಈಗ ಓದೋ ಮಕ್ಳಿಗೆ ಏನೋ ಒಂದು ಅವಕೆ ಆದಂತ ಒಂದು ಅನುಕೂಲ ಮಾಡ್ಬೇಕು. ಇವಾಗ ಏನೋ ಓದ್ತಿರ್ತವೆ, ಅವಕ್ಕೇನೋ ಅಲ್ಲಿ ಫೀಸ್ ಹಿಂದೆ ತೊಂದರೆ ಇರುತ್ತೇನೋ, ಯಾರೋ ಒಬ್ಬ ಪಾರ್ಟಿದವ್ರ ಕಡೆಯಿಂದ ಏನಾರ ಅವಕ್ಕೆ ಸಹಾಯ ಆಗೋದ್ ರೀತಿಲಿ ಮಾಡ್ಸ ನನ್ಗೆ ಮನೋಭಾವನೆ ಇದೆ. ಇದೇ ರೀತಿ ನಿಮ್ಮ ಈಗ ಈಗಿನ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತ್ ಕ್ಷೇತ್ರದಲ್ಲಿ ಮುಂದೆ ನೀವು ಒಳ್ಳೆ ಪೊಸಿಷನ್ ಬಂದೆ, ಇನ್ನು ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ಮಾಡ್ತೀರಾ? ಸರ್ ನನ್ಗೆ ಒಳ್ಳೆ ಪೊಸಿಷನ್ಗೆ ಬಂದೆ ಅಂದ್ರೆ ನಾನು ಇವಾಗ ಅದೇ ನಮ್ಮ ಊರಿನ ಫಸ್ಟ್ ನಮ್ಮ ಊರಿಗೆ ರಸ್ತೆ ಚರಂಡಿ ಅದು ಇವಾಗ ಸಣ್ಣ ಪ್ರಮಾಣದಲ್ಲಿ ಮಾಡೋಕ್ಕಾಗಲ್ಲ. ನಾನು ಬಂದ್ರೆ ಅಂದ್ರೆ ಮಕ್ಳಿಗೆ ಇವಾಗ ಓದಿ ಮಕ್ಳು ಮನೆಗಿರ್ತಾರೆ, ಉದ್ಯೋಗದ ಬಗ್ಗೆ ಫಸ್ಟ್ ಅವಕ್ಕೆ ದುಡಿಮೆ ಏನ್ ಬೇಕೀಗ? ಇವಾಗ ಊರಲ್ಲಿ ಬರೀ ಉದ್ಯೋಗ ಇದ್ರೆ ತಾನೇ ಅವರು ಅಪ್ಪ ಅಮ್ಮನ ಸಾಕಾಗದು, ಅದ್ರ ಬಗ್ಗೆ ಉದ್ಯೋಗ ಕೊಡ್ಸೋದ್ರ ಬಗ್ಗೆ ಕೆಲಸ ಮಾಡ್ಬೇಕು. ಆಮೇಲೆ ಇವಾಗ ಯಾರೋ ಒಬ್ಬ ವ್ಯಕ್ತಿ ಗಂಡ ಬಿಟ್ಟು ಇರ್ತಾಳೆ ಮಹಿಳೆ, ಅವಳು ಏನು ಮಾಡಕ್ ಆಗಲ್ಲ ಅವಳ ಕೈಲಿ. ಅವಳು ಯಾವ್ದಾದ್ರು ಒಂದ್ ಜಾಬಿಗೋ, ಅವಳು ವಿದ್ಯಾವಂತಿ ಆಗಿದ್ರೆ ಒಂದ್ ಜಾಬಿಗೆ ಸೇರ್ಸ್ಬೋದು, ವಿದ್ಯಾನೆ ಇಲ್ದವಳನ್ನ ಏನ್ ಮಾಡ್ಬೇಕು? ಏನೋ ಒಂದ್ ಸ್ವಯಂ ಉದ್ಯೋಗ ಕೊಡ್ಸ್ಕೊಡೋದು, ಯಾವ್ದೋ ಒಂದು ಅಂಗಡಿಲಿ ಒಂದ್ ಕೆಲ್ಸನೋ ಏನೋ ಒಂದು ಅವ್ರಿಗೆ ಆತರ ಉದ್ಯೋಗದ ಬಗ್ಗೆ ತಂದ್ಕೊಡ್ಸ ಅಂತ ಅಭಿಪ್ರಾಯ ನನ್ಗೆ ಸಾಕಷ್ಟು ಬೇಕು. ಆಮೇಲೆ ಸಾಕಷ್ಟು ನನ್ಗೆ ದೊಡ್ಡದಾಗಿ ಬೆಳೆ ನನ್ಗೆ ಬೇಜಾನ್ ಬೇಕಾದಂತ ಅಧಿಕಾರಿಗಳನ್ನ ಇಟ್ಕೊಂಡು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಿಸ್ಬೇಕು ನನ್ನ ಆಸೆ. ಈಗ ಈಗ ಈ ಪ್ರೆಸೆಂಟ್ ಅಲ್ಲಿ MP ಎಲೆಕ್ಷನ್ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಸರ್ ನಮ್ಗೆ MP ಎಲೆಕ್ಷನ್ ಅಂದ್ರೆ ನಾನು ಆನಿಸ್ಟ್ JDS ನಿಷ್ಠಾವಂತೆ ಕಾರ್ಯಕರ್ತೆ, ಆದ್ರಿಂದ ನಾನು ಆದಷ್ಟು ನಮ್ಮ ಪಕ್ಷಕ್ಕಾಗಿ ನಾನು ಕೆಲಸ ಮಾಡಬೇಕು.
ನಾನು ಪಕ್ಷಕ್ಕಾಗಿ ಕೆಲಸ ಮಾಡ್ಬೇಕಂತಂದ್ರೆ ನಾನು ಏನ್ ಮಾಡ್ಬೇಕು ಅಂದ್ರೆ, ಹಿಂದಿನ ಕೆಲಸ ನಾನು ಏನ್ ಮಾಡಿದೀನಿ ಅಂತಂದ್ರೆ, ಇವಾಗ ಪೆನ್ಷನ್ ಎಲ್ಲ ಮಾಡ್ತಿದ್ದೀನಿ, ಅಂಗವಿಕಲರೆಲ್ಲ ಇದು ಮಾಡಿದ್ದೀನಿ, ಅವ್ರನ್ನೆಲ್ಲ ಗುರುತಿಸಿ ಕೇಳ್ತೀನಪ್ಪ, ಇನ್ನು ಮುಂದೆ ಒಳ್ಳೊಳ್ಳೆ ನಿಮಗೆ ಕೆಲಸ ಕಾರ್ಯಗಳು ಮಾಡಿಸ್ಕೊಡ್ತೀನಿ. ನಮ್ ಕೈಲಾದಂತ ನಮ್ದೇ ಆದಂತ ಒಂದು MPನೋ MLAನೋ ಇದ್ದಾಗ ನಾವು ಅವ್ರನ್ನ ಇಲ್ಲ ಹೆಚ್ಚಿನದಾಗಿ ಕೆಲಸ ಕೊಡಿ, ನಾನು ಆ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅಂತ ಹೊಡೆದಾಡಿ ಕೇಳಿ ಕೆಲಸ ತಗೊಂಡ್ ಬಂದು ಕೆಲಸ ಮಾಡ್ಬೇಕು ಅಂತ ಹೋರಾಟ ಮಾಡಿ ಇವಾಗ MP ಎಲೆಕ್ಷನ್ ಲೋಕಸಭಾ ಚುನಾವಣೆನ ಎದುರಿಸೋಣ ಅಂತ ಮುಂದೆ ಹೋಗ್ತಾ ಇದ್ದೀವಿ. ಈಗಿನ ಯುವ ಜನತೆಗೆ ನಿಮ್ಮ ಸಂದೇಶ ಏನ್ ಕೊಡ್ತೀರಾ? ನಮ್ಮ ಮೀಡಿಯಾ ಪರವಾಗಿ ಸಂದೇಶ ಏನಂತ ಕೊಡ್ಬೇಕು ಸರ್? ನಾವು ಜನದ ಬಗ್ಗೆ ಕೊಡೋದ ಅಂದ್ರೆ ಈಗಿನ ಯುವಕರು ಯುವ ಜನತೆ ಎಂದ್ರೆ ಯೂತ್ ಸೇನೆ ಏನಿದೆ ಅವ್ರ ಬಗ್ಗೆ ನಿಮ್ಮ ಏನ್ ಅಭಿಪ್ರಾಯ ಇದೆ? ವಿದ್ಯಾವಂತರಾಗಿರ್ತಾರೆ ಅವ್ರ ಕೆಲಸ ಕೊಡ್ಸೋದ್ರ ಬಗ್ಗೆ, ಪಾಪ ಇಂಥವ್ರನ್ನ ಒಬ್ರು MP ಇದ್ರೆ ಒಂದ್ ಕೆಲಸ ಕೊಡಿಸ್ತೀವಿ ಕಣಪ್ಪ ಇಂಥವ್ರಿಗೆ ಅಂತ ಅವಕ್ಕೆ ಹೇಳ್ತೀವಿ. ಇವಾಗ ಅವಳು ಏನೋ ಇದೆ ಇವಾಗ ಮಹಿಳೆಯರ ಬಗ್ಗೆ, ಇವಾಗ ಅವ್ರ ಕೆಲಸ ಇಲ್ದಲೆ ಮನೇಲಿ ಇರ್ತಾರೆ. ಆಮೇಲೆ ಈ ಇವ್ರಿಗೆ ಈ ಗಂಡಸ್ರುಗಳಿಗೆ ಕುಡಿಬೇಡ್ರಿ, ಬಿಡಿ ಸೇದ್ಬೇಡ್ರಿ, ಇವಾಗ ಕುಡ್ದು ಒಡೆಯೋದು ಜಗಳ ಮಾಡೋದು ಅವೆಲ್ಲ ಮಾಡ್ಬೇಡ್ರಪ್ಪ, ಅದು ಒಳ್ಳೆತನ ಅಲ್ಲ, ಅದು ಇವತ್ತು ಮಕ್ಳು ಮರಿ ಸಾಕಕ್ಕಾಗಲ್ಲ. ನೀವು ಒಳ್ಳೆ ರೀತಿಲಿ ಕೂಲಿ ಮಾಡ್ತೀರಾ, 200 ರೂಪಾಯಿ ದುಡಿದ್ರೆ 100 ರೂಪಾಯಿ ಕುಡಿದ್ರೆ ಇವತ್ತು ಸಂಸಾರ ಮಾಡೋದು ಹೆಂಗ್ರಪ್ಪ ಅಂತ ಅವ್ರಿಗೆ ಒಂದು ಬುದ್ಧಿವಾದ ಹೇಳ್ತೀವಿ. ಅದಂತೂ ಮಾಡೇ ನಿರಂತರವಾಗಿ ಆ ಕೆಲಸ ಮಾಡ್ತಲೇ ಇದ್ದೀವಿ ನಾವು, ಸಾಕಷ್ಟು ಅದನ್ನ ಅರ್ಧರ್ಧ ಭಾಗನೇ ಕಡಿಮೆ ಮಾಡ್ತಿದೀವಿ. ಆ ರೀತಿ ಹೇಳಿ ಒಳ್ಳೆತನದಲ್ಲಿ ಕುಡಿಯೋದು ಬೇಡ, ನೀವು ಇಸ್ಪೀಟ್ ಆಡ್ಬೇಡ್ರಿ, ಬಿಡಿ ಸೇದ್ಬೇಡ್ರಿ, ಏನೋ ಇರೋದ್ರಲ್ಲಿ ಸಂಸಾರ ಮಾಡ್ಕೊಂಡು ಹೋಗ್ರಿ, ಸಂಸಾರ ಬೇರೆ ಪಾಲಾಗದ್ ಬೇಡ. ಆಮೇಲೆ ಈ ಗಂಡ ಬಿಟ್ಟು ಹೋದ್ರೆ ಅವ್ರು ಕರ್ಕೊಂಬಂದು ಒಳ್ಳೆ ತಂದಿಂದ ಈ ಹೋಗ್ಬೇಡ್ದು, ಮಹಿಳೆಯರ ಬಗ್ಗೆನೂ ಅಷ್ಟೇ ಆ ರೀತಿ ಆದಂತ ಅವ್ರಿಗೆ ಸಲಹೆ ಮಾಡ್ತೀವಿ. ಉತ್ತಮ ಜೀವನ ಮಾಡ್ಬೇಕು ಅವಳು, ಅವಳು ಯಾವ್ದೇ ರೀತಿನ ಸಂಸಾರದ ಬಗ್ಗೆ ಇದಾಗ್ಬಾರ್ದು, ಅದರಿಂದ ಅವ್ರಿಗೆ ಒಳ್ಳೆ ಇದಾಗಿ ಒಳ್ಳೆತನ ಒಳ್ಳೇದಾಗ್ಬೇಕು ಅಂತ ನಮ್ ಭಾವನೆ ಅದನ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶ್ರೀಮತಿ ನಾಗರತ್ನಮ್ಮ ಅವರು ತಮ್ಮ ಅನುಭವ ಮತ್ತೆ ತಮ್ಮ ರಾಜಕೀಯ ಹಂಚಿಕೆಯನ್ನು ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಆನ್ಲೈನ್ ಇಂಡಿಯಾ ಪರವಾಗಿ ಅಭಿನಂದನೆಗಳು. ನಮಸ್ಕಾರ.